ಯಾಕಪ್ಪ ಶಿವನಗೌಡ ಇತ್ಲಾಗ ಬಂದೆಲ್ಲ ಯಾಕ? ನಮ್ಮ ಅಪ್ಪನ ಜೋಡಿ ಮತ್ತೆ ಜಗಳ ಮಾಡೋದೇನು? ಇಲ್ರಿ ಶೇಷಪ್ಪನವ್ರ, ಯಾವಾಗ ಒಮ್ಮೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟನಿ, ಮತ್ತ ಅದನ್ನ ತಿಂತಾನಂತ ತಿಳಿದಿರೇನು? ನನ್ನ ಮನಸ್ಸೇನೋ ಕೆರಿ ಹೊಲದ ಮ್ಯಾಲೆ ಇತ್ತು, ಆದ್ರ ಅಪ್ಪರಿಗೆ ಆ ಹೊಲನ ನಮ್ಮ ಮಣ್ಣು ಕೊಡ್ಬೇಕು ಅನ್ನಿಸ್ತು. ಮತ್ತ ಹಿರಿಯರು ಮನಸ್ಸು ಮಾಡ್ಯಾರ ಅಂದ್ಬಳಕ ನಮ್ದೇನೈತ್ರಿ? ಅವ್ರ ಮಾತಿಗೆ ನಂದು ಕಬೂಲ್ ಐತಿ ಅಂತ ಹೇಳಕ್ ಬಂದನ್ರಿ. ಮತ್ತ ಮೊದಲು ಹಂಗ್ಯಾಕ್ ಹೇಳಿದಿ? ಆ ಎಲ್ಲ ನಮ್ಮ ಅಪ್ಪನಿಂದ ಆತಂತ ಹೇಳಿ ಊರೆಲ್ಲ ಹೇಳ್ಕೊಂತ ಅಡ್ಡಾಡಿದೆಲ್ಲ. ನೋಡು, ಈಗ ನೀ ಬಂದದ್ ನೋಡಿದ್ರು ಇದರಿಂದ ಏನೋ ಒಂದ್ ದೊಡ್ಡ ಕಾರಣದ ಅನ್ನಿಸ್ತದ ನನಗ. ಇಲ್ರಿ ಶೇಷಪ್ಪನವ್ರ, ನೀವು ಕರೆ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ಕೇಳ್ತೀರಿ. ಅಲ್ಲ, ಊರಾಗ ಎಂತ ಬರಗಾಲ ಐತೆ ಅನ್ನೋದು ನಿಮ್ಗೂ ಗೊತ್ತೈತಿ. ದನಕ್ ಮೇವಿಲ್ಲ, ಮನುಷ್ಯರ ಕೂಳಿಲ್ಲ, ಇಂಥದ್ರಾಗ ಮೊದ್ಲೇಕ ನಂದು ಒಣ ಬೇಸಾಯ. ನನ್ನ ಹೆಂಡ್ರು ಮಕ್ಕಳು ಮನ್ಯಾಗ ಉಪವಾಸ ಬಿದ್ದಾರ್ರಿ ಅಪ್ಪ. ನೀ ಹೇಳುದು ಖರೆ ಅದ. ಈ ಬರಗಾಲ ಅನ್ನೋದು ಊರಂತೂರ ಕಂಗಾಲ್ ಮಾಡಿಬಿಟ್ಟದ. ಅಪ್ಪ ದಿನಾಲು ಅದ್ರ ಬಗ್ಗೆ ಏನ ಚಿಂತೆ ಮಾಡ್ತಿರ್ತಾರ? ಹೋಗ್ಲಿ, ಈಗ ನೀ ಬಂದದ್ದ ಅದಕ್ಕ? ಹೊಟ್ಟೆ ಅನ್ನೋದು ಬಹಳ ಕೆಟ್ಟದ್ ನೋಡ್ರಿ. ನಾನು ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಸಾಹುಕಾರ ಹತ್ರ ಮಾತಾಡಕ್ ಬರ್ಬೇಕಂತ ಮಾಡಿದ್ವಿ. ಸಾಹುಕಾರ ನೋಡಿದ್ರ ಚಂದ್ರನ್ಗ ಕಿರಿ ಹೊಲ ಕೊಟ್ರು. ಅವನ್ ಮನ್ಯಾಗ ನೋಡಿದ್ರ 6 ತಿಂಗಳಿಗೆ ಆಗಷ್ಟು ಕಾಳು ಮನ್ಯಾಗ ಅದಾವ್. ನನ್ನ ಮನ್ಯಾಗ ಏನದಾವ್? ಶರಿಮಕ್ಕಾಳು ಇಲ್ಲ. ಅದಕ್ಕ ಚಂದ್ರನಿಗೆ ಹೇಳಿ ಒಂದ್ ಚೀಲ ಜೋಳ ಕುಡಿಸಿದ್ರ ಈ ವರ್ಷ ಹೆಂಗಾದ್ರೂ ನಾವು ಜೀವನ ಸಾಗಿಸ್ತೇವೆ. ಶೇಷಪ್ಪನವ್ರ, ಚಂದ್ರನಿಗೆ ಹೇಳಿ ಒಂದ್ ಚೀಲ ಜೋಳ ಕುಡಿಸಿದ್ರೆ ಸಾಕ್ರಿ ಅಪ್ಪ. ಏನ್ ಶಿವನ್ಗೌಡ ಇಲ್ಲಿ ತನಕ ಬಂದಿ? ಅಪ್ಪಾರ, ನಿಮ್ ಮುಂದ ಮಾತಾಡಕ ನನಗೆ ಮಾರಿಲ್ರಿ, ಆದ್ರೂ ಕೇಳ್ತೇನೆ. ಬರಗಾಲ ಈ ವರ್ಷ ಊರಂತೂರನ್ನ ಪಸ್ವ ಮಾಡ್ಲಿಕ್ಕಂತೇನೆ. ನಮ್ಮಿಂದ ಏನಾಗ್ಬೇಕು ಹೇಳು. ಸೌಕಾರ, ನಮ್ಮ ಚಂದ್ರಣ್ಣನ ಮನೆ ಒಳಗೆ ಜ್ವಾಳ ಅದಾವ, ನನ್ನ ಮನೆ ಒಳಗೆ ಒಲಿ ಮ್ಯಾಗ ಬೇಕು ಮಾಡ್ಕೊಂಡೈತಿ. ಯಪ್ಪ ಹೆಂಗಾರ ಮಾಡಿ ನಮ್ಮ ಚಂದ್ರನಿಗೆ ಹೇಳಿ ಒಂದು ಚೀಲ ಜ್ವಾಳ ಕೊಡಿಸ್ರಿ. ನಾನು ನನ್ನ ಹೆಂಡತಿ ಮಕ್ಕಳು ಆಮ್ಲಿ ಕುಡ್ದಾದ್ರೂ ಜೀವನ ಸಾಗಿಸ್ತೇವೆ. ಇಂಥ ಬರಗಾಲದಾಗ ನಮ್ಮನ್ನ ಉಳಿಸ್ರಿ ಅಪ್ಪ, ನಮ್ಮನ್ನ ಉಳಿಸ್ರಿ. ಒಂದ್ ಚೀಲ ಜ್ವಾಳ ಆದ್ರ ಈ ಬರಗಾಲ ದಾಟಿಸ್ತಿ? ಅಷ್ಟಾದ್ರೆ ಸಾಕ್ರಿ ಅಪ್ಪ, ಅಷ್ಟಾದ್ರೆ ಸಾಕು. ಮಕ್ಕಳು ಮರಿ ಹೆಂಗೋ ಹಂಚ್ಕೊಂಡು ನಮ್ಮ ಜೀವನ ನಡೆಸ್ತೇವೆ. ಚಂದ್ರಣ್ಣ ನಮ್ಮ ಮನೆಯೊಳಗಿದ್ದಾನ, ಅವ ವಾಡೇದ ಆಳ್ಮಗ ಇದ್ದಾನ. ನಮ್ಮ ಮಾತು ಅವ ದಾಟಂಗಿಲ್ಲ. ಅವನ ಕಡೆಯಿಂದ ಒಂದ್ ಚೀಲ ಜ್ವಾಳ ಕೊಡಿಸೋ ಜವಾಬ್ದಾರಿ ನಮ್ದು. ಆಮೇಲೆ ನೆಪ್ಪಿಡು, ಬರಗಾಲ ಹೋದ್ಮೇಲೆ ಮತ್ತೆ ಸೆಟದ್ ನಿಲ್ಬೇಡ. ಹೌದಪ್ಪ, ಸಂಕಟ ಬಂದಾಗಷ್ಟ ವೆಂಕಟರಮಣ ಅನ್ನೋ ಮಂದಿ ಇವರು. ಇಲ್ರಿ ಅಪ್ಪ ಇಲ್ಲ, ಈ ಬರಗಾಲದೊಳಗೆ ನೀವು ನಮ್ಮ ಜೀವನ ಉಳಿಸಿ ದೇವ್ರು ಅಂತ ನಮ್ಮಣ್ಣಗ ನಿಮಗ ನಾ ಋಣಿ ಆಗಿರ್ತೇನೆ. ಹೆಂಗಾರ ಮಾಡಿ ಅಪ್ಪ, ಒಂದೇ ಒಂದ್ ಚೀಲ ಜ್ವಾಳ ಕೊಡಿಸಿರಿ ಸಾಕ್ರಿ ಅಪ್ಪ. ಬರಗಾಲ ಜಳ ಊರ್ನೆ ಸುಡ್ಲಿಕ್ಕೆ ಹತ್ತದ. ಇಂಥ ಹೊತ್ನೊಳಗ ಮಾರಿ ನೋಡಿ ಮಾತು ಹರಿಸೋದಿಲ್ಲ. ನಿನಗೊಂದ್ ಚೀಲ ಜ್ವಾಳ ಕೊಡೋ ಜವಾಬ್ದಾರಿ ನಂದದ. ಆದ್ರೆ ಮುಂದ ನೀನು ಚಂದ್ರಣ್ಣ ಎಂಥ ಅಣ್ತಮ್ಮಂದ್ರಪ್ಪ ಅಂತ ಊರ್ ಮಂದಿ ಅನ್ಬೇಕು ನೋಡು. ಹಂಗ ನಡ್ಕೋತೀನಿ ಅಂತ ನನಗೆ ಮಾತು ಕೊಡು. ಕೊಡ್ತೇನ್ರಿ ಅಪ್ಪ, ನಾನಷ್ಟೇ ಅಲ್ಲ ನನ್ನ ಹೆಂಡತಿ ಮಕ್ಕಳು ಸಮೇತ ಮಾತು ಕೊಡ್ತೇನೆ. ಅವ ಶ್ರೀರಾಮಚಂದ್ರ ಇದ್ದಂಗೆ ನಾ ಬರ್ತೀನಂಗ ನಡ್ಕೊಳ್ತೇನ್ರಿ ಅಪ್ಪ, ನಡ್ಕೊಳ್ತೇನೆ. ಇನ್ ಮ್ಯಾಗ ಹಂಗೆಲ್ಲ ಮಾಡೋದಿಲ್ರಿ ಅಪ್ಪ. ನೋಡು ಶಿವನ್ಗೌಡ, ಹಿಂದೆ 10 ಸಲ ಹೇಳಿದ್ದೆ ನಿನಗ, ಈ ಸೋದರ ಸಂಬಂಧ ಅನ್ನೋದು ಬರೀ ಈ ಜನ್ಮದ್ದಲ್ಲ, ಅದನ್ನ ಕಳ್ಕೋಬೇಡ್ರಿ ಅಂತ. ಈ ಬರಗಾಲ ಮನುಷ್ಯನ್ ಸೊಕ್ಕು ಮುರಿಲಿಕ್ಕೆ ಬರ್ತದ ಏನೋ ಅನ್ನಿಸ್ತದ. ಅದಕ್ಕ ನಮ್ಮೊಳಗಿನ ಅಹಂಕಾರ ಗೆದ್ರ ಸುಭಿಕ್ಷದ ಕಾಲ ಯಾವತ್ತೂ ಇರ್ತದ. ಹೋಗು, ಒಂದ್ ಚೀಲ ಜ್ವಾಳ ನಾಳೆ ನಿಮ್ಮ ಮನೆಯಾಗಿರ್ತದ. ಆತ್ರಿಯಪ್ಪ ಆಗಲ್ರಿ.